ಭಾರತ ಸ್ತ್ರೀ ಪ್ರಧಾನ ದೇಶ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೂರನೇ ಒಂದರಷ್ಟು ಸ್ಥಾನ ಮೀಸಲಿಡುವ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರ ಇಂದು ನೂತನ ಸಂಸತ್ ಭವನದಲ್ಲಿ ಮಂಡಿಸಿದೆ ಪ್ರಧಾನಿ ನರೇಂದ್ರ ಮೋದಿ ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನು ಲೋಕಸಭೆಯಲ್ಲಿ ಮಂಡಿಸಿದರು ಸಂಸತ್ ಮತ್ತು ವಿಧಾನಸಭೆಗಳಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಮಹಿಳೆಯರಿಗೆ ಮುಂದಿನ ಹದಿನೈದು ವರ್ಷ ಮೀಸಲಾತಿ ನೀಡೋದಕ್ಕಾಗಿ ಸಂವಿಧಾನಕ್ಕೆ ನೂರ ಇಪ್ಪತ್ತೆಂಟನೇ ತಿದ್ದುಪಡಿ ತರುತ್ತಿರೋದಾಗಿ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹೇಳಿದರು ಲೋಕಸಭೆ ಚುನಾವಣೆ ಗೆಲುವಿಗಾಗಿ ಕಾಂಗ್ರೆಸ್ ದೇಶಾದ್ಯಂತ ಕರ್ನಾಟಕದ ಮಾದರಿಯಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಮೊರೆ ಹೋಗಿರುವುದರ ನಡುವೆನೆ ಮೋದಿ ಬಿಟ್ಟಿರುವ ಈ ಮೀಸಲಾತಿ ಅಸ್ತ್ರ ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿದೆ ಶಾಸನ ಸಭೆಯಲ್ಲಿ ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಬೇಕೆಂಬುದೇ ಮಹಿಳಾ ಮೀಸಲಾತಿ ಪರಿಕಲ್ಪನೆ ಸಂಸತ್ ಮತ್ತು ರಾಜ್ಯಗಳ ವಿಧಾನಸಭೆಯ ಒಟ್ಟು ಸ್ಥಾನಗಳಲ್ಲಿ ಶೇಕಡಾ ಮೂವತ್ತ್ ಮೂರರಷ್ಟು ಮಹಿಳೆಯರಿಗೆ ಮೀಸಲಾತಿ ದೊರೆಯಬೇಕೆಂಬ ಕೂಗು ದಶಕಗಳಿಂದ ಪ್ರತಿಧ್ವನಿಸಿತ್ತು ಇದೀಗ ಆ ಕನಸು ನನಸಾಗುವ ಕಾಲ ಸಮೀಪಿಸಿದೆ ಒಟ್ಟು ಶೇಕಡಾ ಮೂವತ್ತ್ ಮೂರರಷ್ಟು ಮೀಸಲಾತಿ ಒಳಗೆ ಎಸ್ಸಿ ಎಸ್ಟಿ ಮೀಸಲಾತಿ ಕೂಡ ಸೇರ್ಪಡೆ ಆಗಲಿದೆ ರೊಟೇಷನ್ ಪ್ರಕಾರ ಮೀಸಲಾತಿ ವಿವಿಧ ಕ್ಷೇತ್ರಗಳಿಗೆ ಸೀಮಿತವಾಗಿ ಬದಲಾವಣೆ ಆಗಲಿದೆ ಲೋಕಸಭೆ ಜೊತೆಗೆ ದೆಹಲಿ ಸೇರಿ ಎಲ್ಲಾ ವಿಧಾನಸಭೆಗಳಿಗೂ ಅನ್ವಯಿಸಲಿದೆ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರಗೊಂಡ ಬಳಿಕ ಸಂಸತ್ತಿನ ಮಹಿಳಾ ಸಂಸದರ ಸಂಖ್ಯೆ ಈಗಿರುವ ಎಂಬತ್ತೆರಡರಿಂದ ನೂರ ಎಪ್ಪತ್ತೊಂಬತ್ತಕ್ಕೆ ಏರಿಕೆ ಆಗುತ್ತೆ ಆದರೆ ಈ ಕಾಯ್ದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆ ಬಳಿಕವಷ್ಟೇ ಜಾರಿಗೆ ಬರಲಿದೆ ಅದೇ ರೀತಿ ಕರ್ನಾಟಕದಲ್ಲಿ ಈಗಿರುವ ಸ್ಥಾನಗಳಿಗೆ ಹೋಲಿಸಿದರೆ ಲೋಕಸಭೆಯಲ್ಲಿ ಒಂಬತ್ತು ಹಾಗೂ ವಿಧಾನಸಭೆಯಲ್ಲಿ ಎಪ್ಪತ್ನಾಲ್ಕು ಸ್ಥಾನ ಮಹಿಳೆಯರಿಗೆ ಮೀಸಲಾಗಲಿದೆ ಆದರೆ ಕ್ಷೇತ್ರ ಪುನರ್ವಿಂಗಡಣೆ ನಂತರ ಅಂದಾಜು ಶೇಕಡಾ ಮೂವತ್ತರಷ್ಟು ಸ್ಥಾನಗಳು ಹೆಚ್ಚಾಗಲಿವೆ ಎನ್ ಡಿ ಎ ಸರ್ಕಾರದ ಈ ಐತಿಹಾಸಿಕ ನಿರ್ಧಾರಕ್ಕೆ ಕಾಂಗ್ರೆಸ್ ಸೇರಿ ಬಹಳಷ್ಟು ವಿಪಕ್ಷಗಳು ಬೆಂಬಲವನ್ನು ಘೋಷಿಸಿವೆ ಆದರೆ ಎಸ್ ಸಿ ಎಸ್ ಟಿ ಮಹಿಳೆಯರ ಸಾಕ್ಷರತೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ದುರ್ಬಲ ಮಹಿಳೆಯರು ಆಯ್ಕೆ ಆಗ್ತಾರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕೌಂಟರ್ ನೀಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಆಯ್ಕೆ ಅದನ್ನು ನೆನಪಿಸಿ ಖರ್ಗೆ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ बैकवर्ड क्लास के लेडीज में सड़ो कास्ट लेडीज में उतने पढ़े लिखे नहीं है और उनकी लिटरेसी लिटरेसी ये भी साक्षरता भी कम है वो कम रहने के वजह से और सभी पॉलिटिकल सभी पॉलिटिकल पार्टियों का मैं एक पार्टी बोल के नहीं बोलता सभी पॉलिटिकल पार्टी की एक आदत है कि महिला बोले एम ಮಹಿಳಾ ದ್ರೌಪದಿ लीडर कैन ಐ प्लीज इंसल्ट पीपल ಲೈಕ್ ದಿಸ್ ಸರ್ ಈ ವಿಶೇಷ ದಿನದಂದು ಅವಿಸ್ಮರಣೀಯವನ್ನ ದಿನವನ್ನಾಗಿ ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ ಸರ್ ಮಹಿಳೆಯರಿಗೆ ಅದರ ಜೊತೆಗೆ ಈ ಮಹಿಳಾ ಮೀಸಲಾತಿ ಮಸೂದೆ ಇದರ ಚರ್ಚೆ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯಿತು ಅಂತ ಅದನ್ನು ನಾವು ರೀಕಾಲ್ ಮಾಡ್ಕೊಳ್ಬೇಕು ಐತಿಹಾಸಿಕ ಯಾಕೆ ಸ್ವಾತಂತ್ರ್ಯ ಬಂದು ಈ ದೇಶಕ್ಕೆ ಎಪ್ಪತ್ತೈದು ವರ್ಷ ಆಗಿದೆ ಆ ಸ್ವಾತಂತ್ರ್ಯ ಬಂದ ಲಾಗಾಯಿತಿನಿಂದ ನಾವು ಇಷ್ಟು ವರ್ಷಗಳ ನಂತರವೂ ಇಂತಹ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಆಗಲಿಲ್ವಲ್ಲ ಅಂತ ಅದನ್ನು ನಾವಿವತ್ತು ನೆನಪಿಸ್ಕೊಳ್ಬೇಕಾಗಿದೆ ಅಂತ ನೀವು ಇತಿಹಾಸವನ್ನು ನೀವು ಗಮನಿಸ್ತಾ ಹೋಗಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಐವತ್ತೇಳರಲ್ಲಿ ಅಂದರೆ ಐವತ್ತೊಂದರಿಂದ ಐವತ್ತೇಳರವರೆಗೆ ಇಪ್ಪತ್ತೆರಡು ಮಹಿಳಾ ಸಂಸದರು ಮಾತ್ರ ಇದ್ದರು ಸಂಸತ್ನಲ್ಲಿ ಎಪ್ಪತ್ತೇಳರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅತಿ ಕಡಿಮೆ ಶೇಕಡ ಮೂರರಷ್ಟು ಮಾತ್ರ ಮಹಿಳಾ ಪ್ರಾತಿನಿಧ್ಯ ಇತ್ತು ಅಂತ ಆನಂತರ ಜಾಸ್ತಿ ಆಗ್ತಾ ಹೋಯಿತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಏಳ್ನೂರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಕಣದಲ್ಲಿದ್ದರೂ ಆ ಪೈಕಿ ಎಪ್ಪತ್ತೆಂಟು ಅಭ್ಯರ್ಥಿಗಳು ಗರಿಷ್ಠ ಶೇಕಡ ಹದಿನಾಲ್ಕು ಪರ್ಸೆಂಟ್ ಅಂದರೆ ನೀವೀಗ ಮೂವತ್ತ್ಮೂರು ಪರ್ಸೆಂಟ್ ಅಂತಂದರೆ ಇದರ ಡಬಲ್ಗಿಂತಲೂ ಜಾಸ್ತಿ ಆಗತ್ತೆ ಅಂತ ಈಗಲೇ ಗರಿಷ್ಠ ಪ್ರಮಾಣದ ಮಹಿಳೆಯರು ಲೋಕಸಭೆಯಲ್ಲಿ ಪ್ರಾತಿನಿಧ್ಯವನ್ನು ಹೊಂದಿದ್ದಾರೆ ಅಂತ ನಮ್ಗೆ ಖುಷಿ ಇದೆ ಆದರೆ ಸಮಾಜದಲ್ಲಿ ಫಿಫ್ಟಿ ಪರ್ಸೆಂಟ್ ಇರ್ತಕ್ಕಂಥ ಮಹಿಳೆಯರಿಗೆ ನಾವು ಆ ಪ್ರಾತಿನಿಧ್ಯವನ್ನ ಕೊಡೋದಕ್ಕೆ ಇನ್ನೂ ಕೂಡ ಮೀನಮೇಷವನ್ನ ಎಣಿಸ್ತಾ ಇದೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಕೂಡ ಅಪಸ್ವರವನ್ನು ತೆಗೆದಿದ್ದಾರೆ ನೀವು ನೋಡಿದ್ರಿ ಹಿಂದುಳಿದ ಮಹಿಳೆಯರಲ್ಲಿ ಸಾಕ್ಷರತೆಯ ಪ್ರಮಾಣ ಕಡಿಮೆ ಇದೆ ಹಾಗಾಗಿ ದುರ್ಬಲ ಮಹಿಳೆಯರು ಆಯ್ಕೆ ಆಗ್ಬೋದು ಅಂತ ಖರ್ಗೆ ಅವರಿಗೆ ಯಾತಕ್ಕೋಸ್ಕರ ಈ ಕಳ ಕಳವಳ ಆಗ್ತಾ ಇದೆಯೋ ನನಗೆ ಗೊತ್ತಿಲ್ಲ ಯಾಕೆ ದುರ್ಬಲ ಮಹಿಳೆಯರು ಅಥವಾ ಸಾಕ್ಷರತೆ ಇಲ್ಲದೆ ಹೋದಂಥ ಮಹಿಳೆಯರೆಲ್ಲ ದುರ್ಬಲರು ಅಂತ ಹೇಗೆ ಹೇಳ್ತೀರಾ ನೀವು ಅನೇಕರು ಅಕ್ಷರಸ್ಥರ ಅಲ್ಲದೇ ಇರುವಂತಹ ಮಹಿಳೆಯರು ಕೂಡ ಪುರುಷರು ಕೂಡ ಇವತ್ತಿನ ಸೋಕಾಲ್ಡ್ ಡಿಗ್ರಿ ಹೋಲ್ಡರ್ಸ್ ಇದ್ದಾರಲ್ಲ ಅವ್ರಿಗಿಂತ ಅತ್ಯದ್ಭುತವಾಗಿ ಆಲೋಚನೆ ಮಾಡಿದಂಥ ಕೆಲಸ ಮಾಡಿದಂಥ ಎಷ್ಟೋ ಉದಾಹರಣೆಗಳು ನಿಮಗೆ ಸಿಗುತ್ತೆ ಅದರ ನಡುವೆ ಇವತ್ತು ಮೀಸಲಾತಿ ಅದರಲ್ಲೂ ಒಂದು ಹುಡುಕನ್ನು ಹುಡುಕೋದಿದೆಯಲ್ಲ ನಾಟ್ ಅಕ್ಸೆಪ್ಟೇಬಲ್ ಅಂತ ಅನಿಸುತ್ತೆ ನಿರ್ಮಲಾ ಸೀತಾರಾಮನ್ ಅವರು ಬಹಳ ಶಾರ್ಪ್ ಆದಂಥ ರಿಯಾಕ್ಷನನ್ನು ಕೊಟ್ಟಿದ್ದಾರೆ ದ್ರೌಪದಿ ಮುರ್ಮು ಅವರು ಅವ್ರ ಹಿನ್ನೆಲೆ ಅವರು ಬಂದಂತಹ ಜಾತಿ ಅವರು ಬಂದಂತಹ ಪ್ರದೇಶ ಹಿಂದುಳಿದ ಪ್ರದೇಶ ಹಿಂದುಳಿದ ಜಾತಿ ಕುಗ್ರಾಮದಿಂದ ಬಂದಂತಹ ಒಬ್ಬ ಮಹಿಳೆ ಈ ದೇಶದ ಪ್ರಥಮ ಪ್ರಜೆ ಆಗಬಹುದು ಅನ್ನೋದನ್ನು ನಾವು ಸಾಧಿಸಿ ತೋರಿಸಿದ್ದೀವಿ ಅನ್ನುವಂಥ ಮಾತನ್ನು ಕೊಟ್ಟು ಆ ವ್ಯವಸ್ಥೆಯಲ್ಲಿ ಅದನ್ನು ಬಲಗೊಳಿಸೋದಕ್ಕೆ ಏನು ಬೇಕೋ ಅದನ್ನು ಯೋಚನೆ ಮಾಡೋಣ ಹಾಗಾಗಿಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ನೀವು ಅದನ್ನು ಕಲ್ಪನೆ ಮಾಡಿಕೊಂಡು ಊಹೆ ಮಾಡಿಕೊಂಡು ಒಂದು ಬದಲಾವಣೆಯನ್ನು ತಡೆಯೋದಿದೆಯಲ್ಲ ಅದು ನಾಟ್ ಅಕ್ಸೆಪ್ಟಬಲ್ ಅಂತ ನಾವು ಹೇಳ್ತೀವಿ ಭಾರತ ಸ್ತ್ರೀಪ್ರಧಾನವಾದಂತಹ ದೇಶ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದೀವಿ ಅಂತ ಅನೇಕರು ಹೇಳ್ತಾರೆ ಮಹಿಳೆಯರು ತುಳಿತಕ್ಕೊಳಗಾಗಿದ್ದಾರೆ ಮಹಿಳೆಯರಿಗೆ ಭಾರತದಲ್ಲಿ ಗೌರವ ಇಲ್ಲ ಅಂತ ಕೆಲವೊಂದು ಕೆಟ್ಟ ಘಟನಾವಳಿಗಳನ್ನ ನೋಡಿದಾಗ ಅಥವಾ ಅನಪೇಕ್ಷಿತವಾದಂಥ ಘಟನೆಗಳನ್ನ ನೋಡಿದಾಗ ಅನ್ಸುತ್ತೆ ಆದರೆ ಅದರ ಜೊತೆಗೆ ನಮ್ಮ ಇತಿಹಾಸವನ್ನು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಈ ದೇಶದಲ್ಲಿ ಯಾವ ಕಲ್ಪನೆ ಯಾವ ಭಾವನೆ ಯಾವ ಗೌರವ ಯಾವ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ ಅಂತ ಅನೇಕರು ತಮಾಷೆಗೆ ಹೇಳೋದಿದೆ ಪಾಶ್ಚಿಮಾತ್ಯ ದೇಶಗಳಿಗೂ ಭಾರತಕ್ಕೂ ಇರತಕ್ಕಂಥ ವ್ಯತ್ಯಾಸ ಅಂತಂದರೆ ನಮ್ಮಲ್ಲಿ ನಾವು ಎಲ್ಲರನ್ನೂ ತಾಯಿ ಅಂತ ನೋಡ್ತೀವಿ ಅಂತ ನಮ್ಮ ದೇಶದಿಂದ ಹಿಡಿದು ದೇಶವನ್ನು ನಾವು ಭಾರತ ಮಾತೆ ಅಂತ ಹೇಳ್ತೀವಿ ಈ ಭೂಮಿಯನ್ನು ನಾವು ತಾಯಿ ಅಂತ ಹೇಳ್ತೀವಿ ನದಿ ಇತ್ಯಾದಿಯನ್ನು ನಾವು ತಾಯಿ ಅಂತ ಕರಿತೀವಿ ಎಲ್ಲ ಬಹುತೇಕ ನದಿಗಳಿಗೆ ಇರೋದು ಮಹಿಳೆಯರ ಸರ್ ಮಹಿಳಾ ಸಾಧಕಿಯರ ಹೆಸರನ್ನೇ ಅಥವಾ ಪೌರಾಣಿಕ ಮಹಿಳೆಯರು ಅವರ ಹೆಸರುಗಳೇ ಇರೋದು ಅದೇ ಪಾಶ್ಚಿಮಾತ್ಯದಲ್ಲಿ ತಾಯಿಯ ಒಬ್ಬರನ್ನು ಬಿಟ್ಟು ಬಾಕಿ ಎಲ್ಲರೂ ಅವರು ನೋಡುವಂತಹದ್ದು ಅವರನ್ನು ಮಹಿಳೆ ಅಂತಂದರೆ ಅದೊಂದು ಸುಖ ಲೋಲೋಪತೆಯ ವಸ್ತು ಅಥವಾ ಯಾವುದೋ ಉಪಭೋಗಕ್ಕೆ ಬಳಸ್ತಕ್ಕಂಥ ವಸ್ತು ಅಂತ ನೋಡುವಂಥದ್ದು ಅಥವಾ ವ್ಯಕ್ತಿ ಅಂತ ಆದರೆ ಭಾರತದ ಸಂದರ್ಭದಲ್ಲಿ ನಾವು ನೋಡೋದು ಇಲ್ಲಿ ಪತ್ನಿಯೊಬ್ಬಳನ್ನು ಬಿಟ್ಟು ಉಳಿದೆಲ್ಲರನ್ನೂ ತಾಯಿ ಅಂತಲೇ ನೋಡುವಂಥದ್ದು ಇದು ಭಾರತಕ್ಕೂ ಮತ್ತು ಬೇರೆ ದೇಶಗಳಿಗೂ ಇರತಕ್ಕಂಥ ವ್ಯತ್ಯಾಸ ಅಂತ ಒಂದು ನಾವು ಸಣ್ಣ ಉದಾಹರಣೆಗಳಂತ ಅನೇಕರು ಪ್ರಾಜ್ಞರು ಈ ರೀತಿಯಾದಂಥ ಉದಾಹರಣೆಯನ್ನು ಕೊಡೋದ್ದೇ ಬೇರೆ ದೇಶಗಳು ಮಹಿಳೆಯರು ನೋಡುವಂಥದ್ದು ಉದಾಹರಣೆಗೆ ಇವತ್ತು ನಮ್ಮಲ್ಲಿ ಅಡ್ವರ್ಟೈಸ್ಮೆಂಟ್ ಕಲ್ಚರ್ ಬಂದಿದೆ ಈ ಅಡ್ವರ್ಟೈಸ್ಮೆಂಟ್ ಕಲ್ಚರಿಗೂ ನಮ್ಮಲ್ಲಿ ಆಕ್ಷೇಪಣೆ ಇದೆ ಅಂತ ಇದು ಬಂದಿದ್ದು ನಮಗೆ ಅಲ್ಲಿಂದ ಅಂತ ಮಹಿಳೆಯನ್ನ ತೋರಿಸ್ಬಿಟ್ಟು ನನ್ನ ವ್ಯಾಪಾರವನ್ನು ನಾನು ವೃದ್ಧಿಸಿಕೊಳ್ಳಬಹುದು ಅನ್ನುವ ಕಲ್ಪನೆ ಇದು ಭಾರತೀಯ ಒರಿಜಿನ್ ಅಲ್ಲ ಆದರೆ ನಾವು ಇವತ್ತು ಅದನ್ನು ಇವತ್ತಿನ ಈ ಬದಲಾವಣೆ ಯುಗದಲ್ಲಿ ನಾವು ಅದನ್ನು ಪಾಲಿಸ್ತಾ ಇದ್ದೀವಿ ಮಹಿಳಾ ಸಮಾಜ ಇದನ್ನು ಯೋಚನೆ ಮಾಡಬೇಕು ಇದು ಸರಿಯಾ ಅಂತ ಅದೇ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಅದೇ ನಮ್ಮ ಹಕ್ಕು ಅಥವಾ ನಮ್ಮ ಅವಕಾಶವನ್ನು ಕಿತ್ತುಕೊಳ್ಳುವಂಥದ್ದು ಅವಕಾಶವನ್ನು ಆ ರೀತಿಯಾಗಿ ತೆಗೆದುಕೊಳ್ಬೇಕಾಗಿಲ್ಲ ಮಹಿಳೆಯರಿಗೆ ಇಂಥ ಅವಕಾಶಗಳು ಬೇಕು ಅಂತ ಲೀಡರ್ಶಿಪ್ಪನ್ನು ತೆಗೆದುಕೊಳ್ಬೇಕು ಸುಧಾರಣೆಯಲ್ಲಿ ಲೀಡರ್ಶಿಪ್ಪನ್ನು ತೆಗೆದುಕೊಳ್ಬೇಕು ಆಡಳಿತದಲ್ಲಿ ಲೀಡನ್ನು ತೆಗೆದುಕೊಳ್ಬೇಕು ಸ ಕಾನೂನನ್ನು ಮಾಡೋದರಲ್ಲಿ ಲೀಡನ್ನು ತೆಗೆದುಕೊಳ್ಬೇಕು ಮತ್ತು ಒಟ್ಟಾರೆ ನಾವು ಪ್ರಗತಿ ಅಂತ ಹೇಳ್ತೀವಲ್ಲ ದೇಶದ ಒಟ್ಟಾರೆ ಪ್ರಗತಿ ಅದರಲ್ಲಿ ಒಬ್ಬ ಮಹಿಳೆ ಯಾವ ರೀತಿ ತನ್ನ ಪಾತ್ರವನ್ನು ನಾವಿವತ್ತು ಒಂದು ಕಾಲ ಇತ್ತು ಮಹಿಳೆಯರಿಗೆ ಫಿಕ್ಸ್ ಆದಂತಹ ಉದ್ಯೋಗಗಳು ಅಂತ ಅಥವಾ ಆಕೆ ಮನೆಗೆ ಮಾತ್ರ ಸೀಮಿತವಾಗಿರಬೇಕು ಅಥವಾ ಹೊರಗಡೆ ಹೋಗೋದಕ್ಕೆ ಅವಳಿಗೆ ಆ ರೀತಿಯಾದಂಥ ಅರ್ಹತೆಗಳು ಇಲ್ಲ ಅಂತ ಇವತ್ತು ನಾವು ವಿಮಾನನ ಯುದ್ಧ ವಿಮಾನಗಳನ್ನು ಓಡಿಸುವಂತಹ ಯುದ್ಧ ವಿಮಾನಗಳನ್ನ ಚಾಲನೆ ಮಾಡುವಂತಹ ಮಹಿಳೆಯರು ಕೂಡ ಇವತ್ತು ನಮ್ಮ ಕಣ್ಮುಂದೆ ಇದ್ದಾರೆ ಸೇನೆಯಲ್ಲಿ ಸೇನೆಯಲ್ಲಿ ಕಮಾಂಡಿಂಗ್ ಪೊಸಿಷನ್ ಅಲ್ಲಿ ಮಹಿಳೆಯರು ಇವತ್ತು ಆ ಸ್ಥಾನವನ್ನು ಅತ್ಯಂತ ಸಮರ್ಥವಾಗಿ ತುಂಬುತ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಇರ್ಬೋದು ಆಡಳಿತದಲ್ಲಿ ಆಡಳಿತದಲ್ಲಿ ನಮ್ಮ ದೇಶದಲ್ಲಿ ಅನೇಕ ಮಹಿಳೆಯರನ್ನ ನಾವು ಇವತ್ತು ಉದಾಹರಣೆಯನ್ನು ಕೊಡ್ಬೋದು ಒಬ್ಬಿಬ್ಬರಲ್ಲ ಇವತ್ತಿನ ರಾಷ್ಟ್ರಪತಿ ಮಾತ್ರ ಅಲ್ಲ ನಾವು ಇಂದಿರಾ ಗಾಂಧಿ ಇಂದಿರಾ ಗಾಂಧಿಯವರ ಕೆಲವು ನಕಾರಾತ್ಮಕವಾದಂತಹ ಆಕ್ಷೇಪಗಳು ಇದ್ರೂ ಇಂದಿರಾ ಗಾಂಧಿ ಉಕ್ಕಿನ ಮಹಿಳೆ ಅಂತ ಕರೆಸ್ಕೊಂಡಿರುವಂಥವರು ಈ ದೇಶವನ್ನ ಅನೇಕ ವರ್ಷಗಳ ಕಾಲ ಸಮರ್ಥವಾಗಿ ಮುನ್ನಡೆಸಂಥ ಉದಾಹರಣೆ ಇದೆ ಅಂತ ಯಾರ ಥರ ಲೋಪದೋಷಗಳಿದ್ದರೆ ಅದನ್ನು ಸುಧಾರಿಸಿಕೊಂಡು ಅದಕ್ಕಿಂತ ಬೆಟರ್ ಲೀಡರ್ಶಿಪ್ಪನ್ನು ನಾವು ಈಗಿನ ಕಾಲದಲ್ಲಿ ಕೊಡೋದು ಹೇಗಿದೆ ಅಂತ ಯೋಚನೆ ಮಾಡಬೇಕು ಅದು ಅದಕ್ಕೋಸ್ಕರ ನಾವು ಯಾವುದೋ ಒಂದು ಕೆಟ್ಟ ನಿದರ್ಶನ ಅಂತ ಅದನ್ನು ನಾವು ನೋಡಬೇಕಾಗಿಲ್ಲ ಅಂತ ಸೊ ಈ ಸಂದರ್ಭದಲ್ಲಿ ಈಗ ಈ ಮಹಿಳಾ ಮೀಸಲು ಮಸೂದೆಗೆ ನಾವು ಹಳೆಯ ಸಂಸತ್ತಿನಿಂದ ಹೊಸ ಸಂಸತ್ ಭವನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮೊದಲನೆಯ ಮಸೂದೆಯನ್ನು ಸಂಸತ್ನಲ್ಲಿ ಮಂಡಿಸಲಾಗಿದೆ ನೂರ ಇಪ್ಪತ್ತೆಂಟನೆಯ ಸಂವಿಧಾನ ತಿದ್ದುಪಡಿ ಮಸೂದೆ ಇದು ಇದರ ಪ್ರಕಾರ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಶೇಕಡಾ ಮೂವತ್ತ್ಮೂರರಷ್ಟು ಮಹಿಳೆಯರಿಗೆ ಒಟ್ಟು ಸ್ಥಾನಗಳ ಪೈಕಿ ನೂರಿದ್ದರೆ ಮೂವತ್ತ್ಮೂರು ಸ್ಥಾನ ಮಹಿಳೆಯರಿಗೆ ಕೊಡಬೇಕು ಅಂತ ಸೊ ಆ ರೀತಿಯಾದಂತಹ ಒಂದು ಮಹತ್ವದ ಮಸೂದೆ ಇವತ್ತು ಮಂಡನೆ ಆಗಿದೆ ಇದು ಪಾಸಾದಲ್ಲಿ ರಾಜ್ಯ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಶೇಕಡ ಮೂವತ್ತ್ಮೂರರಷ್ಟು ಕನಿಷ್ಠ ಅದರ ಮೇಲೆ ಎಷ್ಟು ಬೇಕಾದರೂ ಕೊಡ್ಬೋದು ಆಯಾ ಪಾರ್ಟಿಗಳಿಗೆ ಬಿಟ್ಟಂಥದ್ದು ಕನಿಷ್ಠ ಮೀಸಲಾತಿ ಪ್ರಮಾಣ ಅವಕಾಶ ಅದು ಮೂವತ್ತ್ಮೂರು ಪರ್ಸೆಂಟ್ ಆಗುತ್ತೆ ಅಂತ ಅದನ್ನು ನಾವೊಂದು ಸಂಖ್ಯೆಗಳ ಮೂಲಕ ಕಂಪ್ಯಾರಿಸನ್ನ ಮಾಡಬೇಕು ಮಹಿಳಾ ಮೀಸಲಾತಿ ಜಾರಿಯಾದರೆ ಈಗಿರುವಂಥ ಐದುನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ನೂರ ಎಪ್ಪತ್ತೊಂಬತ್ತು ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗುತ್ತೆ ನಿಶ್ಚಿತವಾಗಿ ನೂರ ಎಪ್ಪತ್ತೊಂಬತ್ತು ಮಹಿಳೆಯರು ಸಂಸತ್ನಲ್ಲಿ ಲೋಕಸಭಾ ಕ್ಷೇತ್ರಗಳನ್ನ ಪ್ರತಿನಿಧಿಸ್ತಾರೆ ಅಂತ ಉದಾಹರಣೆಗೆ ನಾವು ಒಟ್ಟು ಕ್ಯಾಲ್ಕುಲೇಷನ್ ಪ್ರಕಾರ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಒಂಬತ್ತು ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲಾಗುತ್ತೆ ಅಂತ ಹೇಳಿದ್ದೀವಿ ಆ ಕ್ಯಾಲ್ಕುಲೇಷನನ್ನು ನಾವು ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಿಗೆ ಸೀಮಿತವಾಗಿ ಮಾಡೋಕ್ಕೆ ಆಗಲ್ಲ ಉದಾಹರಣೆಗೆ ನೀವು ರಾಜ್ಯಕ್ಕೆ ಅಂತ ತೆಗೆದುಕೊಂಡ್ರೆ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಗರಿಷ್ಠ ಪ್ರಮಾಣದ ಲೋಕಸಭಾ ಕ್ಷೇತ್ರಗಳ ಸೊ ಅಲ್ಲಿಯಷ್ಟು ಒಟ್ಟು ಕ್ಷೇತ್ರಗಳನ್ನ ತೆಗೆದುಕೊಂಡಾಗ ಮೂವತ್ತ್ಮೂರು ಪರ್ಸೆಂಟ್ ಕ್ಷೇತ್ರ ಕರ್ನಾಟಕಕ್ಕೆ ಒಂಬತ್ತು ಬರ್ಬೋದು ಏಳು ಬರ್ಬೋದು ಆರು ಬರ್ಬೋದು ಹತ್ತು ಬರ್ಬೋದು ಸೊ ಇದನ್ನ ಒಟ್ಟು ಐದುನೂರ ನಲ್ವತ್ಮೂರು ಕ್ಷೇತ್ರಗಳ ಪೈಕಿ ಮೂವತ್ತ್ಮೂರು ಕ್ಷೇತ್ರಗಳು ಅಂತ ಕರ್ನಾಟಕವನ್ನು ಎಕ್ಸಾಂಪಲ್ ಅಂತ ಇಟ್ಕೊಂಡ್ರೆ ಇಪ್ಪತ್ತೆಂಟರಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಅಂದರೆ ಒಂಬತ್ತು ಒಂಬತ್ತು ಎಂ ಪಿಗಳು ಗರಿಷ್ಠ ಪ್ರಮಾಣ ಇಲ್ಲಿ ಮಹಿಳೆಯರು ಪ್ರಾತಿನಿಧ್ಯ ಕೊಡೋದಕ್ಕೆ ಅವಕಾಶ ಇದೆ ಅಂತ ಇನ್ನು ರಾಜ್ಯದ ವಿಧಾನಸಭೆ ಕರ್ನಾಟಕದ ವಿಧಾನಸಭೆ ಒಟ್ಟು ಕ್ಷೇತ್ರಗಳನ್ನು ನಾವು ತೆಗೆದುಕೊಂಡ್ರೆ ಎರಡು ಇಪ್ಪತ್ತ್ನಾಲ್ಕು ಕ್ಷೇತ್ರಗಳ ಪೈಕಿ ಎಪ್ಪತ್ನಾಲ್ಕು ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲಾಗುತ್ತೆ ಅಂದರೆ ಎಪ್ಪತ್ನಾಲ್ಕು ಮಹಿಳಾ ಶಾಸಕಿಯರು ಕರ್ನಾಟಕ ವಿಧಾನಸಭೆಯಲ್ಲಿ ಪ್ರತಿನಿಧಿಸ್ತಾರೆ ಅಂತ ಇದು ಈ ಮಸೂದೆಯ ಒಟ್ಟಾರೆ ಕಲ್ಪನೆ ಒಟ್ಟಾರೆ ಅದರ ವಿವರಣೆ ಇಪ್ಪತ್ತೇಳು ವರ್ಷಗಳ ನಂತರ ಈ ಮಹಿಳಾ ಮೀಸಲಾತಿ ಕಾನೂನು ರೂಪಿಸುವಂತಹ ಜಾರಿ ಆಗುತ್ತೆ ಅನ್ನುವಂಥ ಭರವಸೆ ಈಗ ಮೂಡಿದೆ ಯಾಕಂದ್ರೆ ಲೋಕಸಭೆಯಲ್ಲಿ ಸುಲಭದಲ್ಲಿ ಇದು ಪಾಸ್ ಆಗಬಹುದು ಲೋಕಸಭೆಯಲ್ಲಿ ಸರ್ಕಾರಕ್ಕೆ ಮೆಜಾರಿಟಿ ಇರೋದ್ರಿಂದ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅಂತ ಹಿಂದೊಮ್ಮೆ ರಾಜ್ಯಸಭೆಯಲ್ಲಿ ಪಾಸಾಗಿತ್ತು ಲೋಕಸಭೆಯಲ್ಲಿ ಒಮ್ಮತ ಏರ್ಪಟ್ಟಿರಲಿಲ್ಲ ಹಾಗಾಗಿ ಅದು ಪೆಂಡಿಂಗ್ ಇತ್ತು ಈಗ ಲೋಕಸಭೆಯಲ್ಲಿ ಪಾಸಾಗಿ ರಾಜ್ಯಸಭೆಯಲ್ಲಿ ಪಾಸಾಗದೆ ಹೋದರೆ ಅಗೇನ್ ಇದು ಪೆಂಡಿಂಗ್ ಆಗುತ್ತೆ ಮತ್ತು ಇನ್ನೊಂದು ಬಹಳ ಪ್ರಮುಖವಾದಂಥ ಪ್ರಶ್ನೆ ಇನ್ನೇನು ಐದಾರು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ ಈಗಿನ ಲೋಕಸಭಾ ಚುನಾವಣೆಯಲ್ಲೇ ಇದು ಜಾರಿಗೆ ಬರುತ್ತಾ ಅಂತ ಈ ವಿಶೇಷ ಅಧಿವೇಶನದಲ್ಲೇ ಇದು ಪಾಸಾಗಿ ಪಾಸ್ ಆದರೂ ಕೂಡ ಈಗಿನ ಲೋಕಸಭಾ ಚುನಾವಣೆಗೆ ಇದು ಜಾರಿಗೆ ಬರಲ್ಲ ಬರಲ್ಲ ಸಮೀಕ್ಷೆ ಯಾವಾಗ ಬರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ನಂತರ ಅಂದರೆ ಈ ಡಿಲಿಮಿಟೇಷನ್ ಹೊಸದಾಗಿ ಕ್ಷೇತ್ರ ಮರು ವಿಂಗಡಣೆ ಆಗಬೇಕು ಆ ಮರು ವಿಂಗಡಣೆ ಆದಂತಹ ಕ್ಷೇತ್ರಗಳಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಎಲ್ಲಿ ಮಹಿಳೆಯರಿಗೆ ಕೊಡಬೇಕು ಅನ್ನುವಂಥದ್ದೆಲ್ಲ ನೋಟಿಫಿಕೇಶನ್ ಆಗಬೇಕು ಬಹುಶಃ ಇದಕ್ಕೆ ಕಾಲ ತೆಗೆದುಕೊಳ್ಳುತ್ತೆ ಇಷ್ಟು ತರಾತುರಿಯಲ್ಲಿ ಯಾವ ಕ್ಷೇತ್ರ ಎಷ್ಟು ಕ್ಷೇತ್ರ ಎಲ್ಲಿ ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತಾರರ ನಂತರ ಇದು ಜಾರಿಗೆ ಬರುತ್ತೆ ಇವತ್ತು ಪಾಸ್ ಆದರೂ ಕೂಡ ಪಾಸ್ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಬೇರೆ ವಿಚಾರ ಸೊ ಇದಿಷ್ಟು ಶೇಕಡಾ ಮೂವತ್ತ್ ಮೂರರಷ್ಟು ಮಹಿಳಾ ಮೀಸಲಾತಿ ನೀಡುವಂತಹ ಮಹತ್ವಪೂರ್ಣ ಸಂವಿಧಾನ ತಿದ್ದುಪಡಿ ನೂರ ಇಪ್ಪತ್ತೆಂಟನೇ ಸಂವಿಧಾನ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಇಂದು ಮಂಡನೆ ಆಗಿದೆ ಅದರ ಹಿನ್ನೆಲೆಯಲ್ಲಿ ತತ್ಕ್ಷಣಕ್ಕೆ ನಾವು ನಮ್ಮ ವೀಕ್ಷಕರಿಗೆ ಕೊಡಬೇಕಾಗಿರುವಂಥ ಮಾಹಿತಿ ಇದು क्षण सगळी वस्तार डाउनलोड डाऊनलोड वस्तार न्यूज निखर जनपर